ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ತೆಲಂಗಾಣ ವಿಧಾನಸಭೆ ಚುನಾವಣೆಗೆ ದಿನಗಣನೆ ಆರಂಭ ಆಗಿದೆ. ಮತದಾರರ ಓಲೈಕೆಗೆ ಪಕ್ಷಗಳು ಇನ್ನಿಲ್ಲದ ಕಸರತ್ತು ನಡೆಸ್ತಾ ಇವೆ. ಸಿ ವೋಟರ್ ಸಮೀಕ್ಷೆಯಲ್ಲಿ ಏನು ಹೇಳಲಾಗಿದೆ? 2 ಪಕ್ಷಗಳು ಪ್ರಣಾಳಿಕೆ ಬಿಡುಗಡೆ ಮಾಡಿವೆ. ಸಿ ವೋಟರ್ ಸಮೀಕ್ಷೆಯಲ್ಲಿ ಮುನ್ನಡೆಯನ್ನ ದಾಖಲಿಸಿದೆ ಕಾಂಗ್ರೆಸ್. ಪ್ರಶಾಂತ್, ಸಿ ವೋಟರ್ ಸಮೀಕ್ಷೆ ಏನು ಹೇಳ್ತಾ ಇದೆ ಅನ್ನೋದನ್ನು ನಮ್ಮ ಸ್ಕ್ರೀನ್ನಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಸೊ ಈ ಸಮೀಕ್ಷೆ ಮೇಲೆ ಮತ್ತು ಪ್ರಣಾಳಿಕೆ ಮೇಲೆ ಈಗ ಸದ್ಯ ತೆಲಂಗಾಣ ಏನು ಹೇಳ್ತಿದೆ ಅನ್ನೋದಾದರೆ ನೋಡಿ ಭಾವನ, ಸಿ ವೋಟರ್ ಸಮೀಕ್ಷೆ ಸ್ಪಷ್ಟವಾಗಿ ಹೇಳಿ 48 to 60 ರೇಂಜ್, 43 to 55 ಎಷ್ಟು ಸೀಟ್ ಬರ್ತವೆ ಅಂತಕ್ಕಂಥದ್ದು ಚುನಾವಣೆಯಲ್ಲಿ ಇನ್ನೂ ಚುನಾವಣೆಗೆ ತಿಂಗಳ ಸಮಯ ಇದೆ. ಆದರೆ ಒಂದು ಸ್ಪಷ್ಟವಾಗಿ ಕಾಣ್ತಾ ಇದೆ, ಕಾಂಗ್ರೆಸ್ ಹ್ಯಾಸ್ ಪಿಕ್ಡ್ ಅಪ್ ವೆರಿ ವೆಲ್ ಇನ್ ತೆಲಂಗಾಣ. ಅದು ಭಾಗ್ಯದ ಯೋಜನೆಗಳಿರ್ಬೋದು, ಅದು 10 ವರ್ಷಗಳ ತೆಲಂಗಾಣ ರಾಷ್ಟ್ರ ಸಮಿತಿಯ ಆಡಳಿತದ ವಿರೋಧಿ ಅಲೆ ಇರಬಹುದು, ಅದರ ಲಾಭ ಬಿ ಜೆ ಪಿಗೆ ಸಿಗ್ತಾ ಇಲ್ಲ. ಮೊದಲು GHMC ಇಲೆಕ್ಷನ್ಸ್ನಲ್ಲಿ ಅನಿಸ್ತಾ ಇತ್ತು BJP ವಿಲ್ ಮಾರ್ಚ್ ಹೆಡ್. ಆದರೆ ಕೊನೆಗೆ ನನಗನ್ಸುತ್ತೆ BJP ಮತ್ತು BRS ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. BJP ತುಂಬ ಹಾರ್ಡ್ ಹಿಟ್ಟಿಂಗ್ BRS ಮೇಲೆ ಹೋದರೆ ಇಟ್ ವಿಲ್ ಹೆಲ್ಪ್ ಕಾಂಗ್ರೆಸ್, ಅದು BJPಗೆ ಲಾಭ ಆಗಲ್ಲ. ಆ ಕಾರಣದಿಂದ ತೆಲಂಗಾಣ ರಾಷ್ಟ್ರ ಸಮಿತಿಯಲ್ಲಿ BJP ಗೋ ಸ್ಲೋ ಅಂತ ಅಂತಿದೆ. ಯಾಕಂದರೆ ಹಳೆ ಮೈಸೂರು ಭಾಗದಲ್ಲಿ ಆಯ್ತಲ್ವ, JDSನ ವಿರುದ್ಧ BJP ಭಾಳ ಸ್ಪೀಡಾಗಿ ಹೋಯಿತು, ಲಾಭ ಕಾಂಗ್ರೆಸ್ಸಿಗೆ ಆಯಿತು, JDSಗೆ ನಷ್ಟ ಆಯಿತು, BJPಗೂ ನಷ್ಟ ಆಯಿತು. ಹೀಗಾಗಿ ತೆಲಂಗಾಣದಲ್ಲಿ ಚುನಾವಣೆ ಕಾಂಗ್ರೆಸ್ ವರ್ಸಸ್ BRS ನಡೀತಾ ಇದೆ. ಮತ್ತು ನನಗನ್ಸುತ್ತೆ 2 ಪಾರ್ಟಿಗಳು ಒಂದರ ಮೇಲೊಂದರಂತೆ ಭಾಗ್ಯಗಳನ್ನು ಅನೌನ್ಸ್ ಮಾಡ್ತವೆ. ಅನ್ಫಾರ್ಚುನೇಟ್, ಆದರೆ ಭಾರತದ ರಾಜಕಾರಣದಲ್ಲಿ, ಅದರ ರಾಜ್ಯ ರಾಜಕಾರಣದಲ್ಲಿ ಭಾಗ್ಯಗಳ ಬಗ್ಗೆ, ಗ್ಯಾರಂಟಿಗಳ ಬಗ್ಗೆ ಅದು ವಿಚಿತ್ರವಾಗಿರ್ತಕ್ಕಂಥ ಒಂದು ಕುತೂಹಲ ಮತದಾರರಲ್ಲೂ ಇದೆ, ರಾಜಕೀಯ ಪಕ್ಷಗಳಲ್ಲೂ ಆ ಉತ್ಸಾಹ ಇದೆ. ಅದು ಎಲ್ಲಿ ತೆಗೆದುಕೊಂಡು ಹೋಗುತ್ತೆ? ಎಕನಾಮಿಕಲಿ ಇಸ್ ಡಿಫ್ರೆಂಟ್ ಸ್ಟೋರಿ, ಎಕನಾಮಿಕ್ ಟ್ರಾಜೆಕ್ಟರಿ ಇಸ್ ಡಿಫ್ರೆಂಟ್. ಪೊಲಿಟಿಕಲ್ ಟ್ರಾಜೆಕ್ಟರಿ ಅಧಿಕಾರಕ್ಕೆ ಒಯ್ಯುತ್ತಾ? ಎಸ್ ನೋಡ್ಬೇಕು ಮುಂದಿನ ದಿನಗಳಲ್ಲಿ. ಆದರೆ ಒಂದಂತೂ ಆತಂಕ ಇದೆ, ಆರ್ಥಿಕ ಹೊರೆ ಆಯಾ ರಾಜ್ಯಗಳ ಮೇಲೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ. ಇದೇ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಭಾವನಾ. ಮುಂದಿನ ವಾರ ಭೇಟಿಯಾಗೋಣ. ನೇರ ಹ್ಯಾಪಿ ವೀಕೆಂಡ್, ಹ್ಯಾಪಿ ದಸರಾ, ನವರಾತ್ರಿ ಸಂಭ್ರಮದಲ್ಲಿ ಎಲ್ಲರೂ ಇದ್ದಾರೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.